ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನನ್ನ ಮೇಲೆ ಜನ್ಮದುರ್ಗ ಮೇಲೆ ಎಫ್ಐಆರ್ ಆಗಿದೆ. ನೀವೇ ನೋಡಿದ್ರಿ ಶಿವಮೊಗ್ಗ ನಗರದಲ್ಲಿ ಈ ರೀತಿ ಹರ್ಷ ನಮ್ಮ ಕಾರ್ಯಕರ್ತನ ಕೊಲೆ ಆದಾಗ ಇಲ್ಲಿ ಶಾಂತಿ ಕಾಪಾಡಬೇಕು, ಮೆರವಣಿಗೆ ಹೋಗ್ತಾರಂತ ಹುಡುಗರನ್ನ ಕಂಟ್ರೋಲ್ ತಗೋಬೇಕು ಅಂತ ಅಂದ್ಕೊಂಡು ದಾಳಿ ಮಾಡಬಾರದು. ಯಾರ್ಯಾರ ಹೊರಗಡೆಯಿಂದ ಬಂದಿದ್ರು ಇರ್ಲಿ, ಆ ಕಂಟ್ರೋಲ್ ತಗೊಂಡಂತ ಪ್ರಯತ್ನ ನಾನು ಮಾಡಿದ್ದೆ. ನೀವೇನು ಪತ್ರಕರ್ತರು ಇಲ್ಲ, ನೀವೇ ಗಲಾಟೆ ಮಾಡಿದ್ರಿ, ನೀವೇ ನೇತೃತ್ವ ತಗೊಂಡು ಅದ್ರ ಗಲಾಟೆ ನೀವು ಕಾರಣ ಅಂತ ಅಂದ್ರೆ ನಾನು ಇವತ್ತೇ ರಿಸೈನ್ ಮಾಡ್ತೀನಿ. ಆದ್ರೆ ಸೃಷ್ಟಿ ಮಾಡಿರಲ್ಲ ಜನ್ಮದೊಪ್ಪರು, ಇವರು ಆ ಮೆರವಣಿಗೆಯನ್ನು ಲೀಡ್ ಮಾಡಿದ್ರು, ಗಲಭೆಗೆ ಇವರೇ ಕಾರಣ. ಈ ರೀತಿ ಕಂಪ್ಲೇಂಟ್ ಕೊಟ್ಟಾಗ ಇಲ್ಲಿಯ ಪೊಲೀಸ್ನವ್ರಿಗೆ ನ್ಯಾಯಬದ್ಧವಾಗಿ ಗೊತ್ತಿತ್ತು ಇವರಿಬ್ರು ಮಾಡಿದ ತಪ್ಪು ಮಾಡಿಲ್ಲ. ಆ ಪುಣ್ಯ ಹೈಕೋರ್ಟ್ ಬರ್ತದೆ.